इधर हो रहा डके, झंडा इधर हो रहा डके, जय जवान जय किसान, जय जवान जय किसान, जय जवान जय किसान, इधर हो रहा डके, बोले भारत मोदी के, सर्वाधिकारी मोदी के, सर्वाधिकारी के, ರೈತರು ಏನು ಕೇಂದ್ರ ಸರ್ಕಾರ ತಂದಿರ್ತಕ್ಕಂಥ ಕೃಷಿ ಕಾಯ್ದೆ, ರೈತ ವಿರೋಧಿ ಕೃಷಿ ಕಾಯ್ದೆ ಅಂತ ಹೇಳಿ ಹೋರಾಟವನ್ನು ನಡೆಸಿ ಹತ್ರ ಹತ್ರ 9 ತಿಂಗಳು ಕಾಲ 1 ವರ್ಷ ಹತ್ರ ಹತ್ರ ಹೋರಾಟವನ್ನು ಮಾಡಿದ್ದಾರೆ. ಸರ್ಕಾರ ಹೋರಾಟಕ್ಕೆ ಯಾವುದೇ ರೀತಿಯ ಸ್ಪಂದನವನ್ನು ಕೊಡದೇ ಇರತಕ್ಕ ಸಂದರ್ಭದಲ್ಲಿ ಹೋರಾಟವನ್ನು ತೀವ್ರಗೊಳಿಸತಕ್ಕಂಥ ರೈತ ಸಂಘಟನೆಗಳಿಗೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡಿದೆ. ಪ್ರಿಯಾಂಕಾ ಗಾಂಧಿಯವರಿರ್ಬೋದು, ರಾಹುಲ್ ಗಾಂಧಿಯವರಿರ್ಬೋದು, ಕಾಂಗ್ರೆಸ್ ಎಲ್ಲ ಮುಖಂಡರು ಈ ರೈತ ಹೋರಾಟವನ್ನು ಬೆಂಬಲಿಸಿದ್ದಾರೆ. ಲೋಕಸಭೆಯ ಸದಸ್ಯರು ಕೂಡ ಈ ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷ ಭಿನ್ನವಾದ ನಿರ್ಧಾರಗಳನ್ನ ಆಡಳಿತರೂಢ ಭಾರತೀಯ ಜನತಾ ಪಕ್ಷ ಮಾಡಿ ಈ ರೈತರ ಹೋರಾಟ ದಮನ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿ, ಆದರೆ ಅದನ್ನು ದಮನ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ರೈತರ ಬಲಿಯಾಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ಅಂತಿಮವಾಗಿ ಕೃಷಿ ಕಾಯ್ದೆಯನ್ನು ವಾಪಸ್ ಪಡೆಯತಕ್ಕಂಥದ್ದನ್ನು ಮಾಡಿರ್ತಕ್ಕಂಥದ್ದು ಇದು ರೈತರ ಹೋರಾಟಕ್ಕೆ ತಂದ ಜಯ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಕಾಂಗ್ರೆಸ್ ಪಕ್ಷ ಕೂಡ ಹೆಚ್ಚು ಸ್ಥಾನವನ್ನು ಅದರ ಪರಿಣಾಮವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಕಡಿಮೆ ಆಗ್ತದೆ, ಇಲ್ಲಾಂತದ್ದು ಕಡಿಮೆ ಆಗ್ತದೆ. ಗೆಲ್ತಾ ಇದ್ರೆ ಒಂದು 75 ರೂಪಾಯಿ ಜಾಸ್ತಿ ಮಾಡ್ತೀವಿ, ಇವತ್ತು ಸೋತಿದ್ದರಿಂದಾಗಿ ಕಡಿಮೆ ಮಾಡಿದೆ. ಇವತ್ತು ಈ ಸೋಲು ಪೋಷ ಮೋದಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಇವತ್ತು ಬಿಸಿ ಮುಟ್ಟಿಸ್ತಕ್ಕಂಥ ಕಾರಣಕ್ಕಾಗಿ ಈ ಕೃಷಿ ಕಾಯ್ದೆ, ರೈತ ವಿರೋಧಿ ಕೃಷಿ ಕಾಯ್ದೆ ಅದನ್ನು ವಾಪಸ್ ಪಡೆಯತಕ್ಕಂಥ ಕೆಲಸ ಆಗಿದೆ ಅಂತ ನಾನು ಹೇಳಲಿಕ್ಕೆ ಅಂತ ಹೇಳ್ತೇನೆ. ನಮ್ಮ ಜನರಲ್ಲಿ ವಿನಂತಿ ಮಾಡಿಕೊಂಡು ನಮ್ಮ ಹೋರಾಟದ ನಮ್ಮ ಕೆಲಸ ಏನಿದೆ ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಇನ್ನೂ ಪೆಟ್ರೋಲ್ ಡೀಸೆಲ್ ದರವನ್ನು ಕಡಿಮೆ ಮಾಡಲಿಕ್ಕೆ ಆಗುತ್ತೆ ಅಂತೇಳಿ ನಾನು ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.